ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೂಪ ಕ್ರಿಯೇಟಿವ್. ಇವತ್ತು ನಾನು ನಿಮಗೆ ಲೆಮನ್ ಗ್ರಾಸ್ ಅಂತ ಹೇಳ್ತೀವಿ ಈ ಹುಲ್ಲಿನ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ನಿಂಬೆ ಹುಲ್ಲು ಅಂತ ಹೇಳ್ತೀವಿ, ಇದು ಮಲ್ಬಾರ್ ಹುಲ್ಲು ಅಂತ ಹೇಳ್ತೀವಿ, ಮಜ್ಜಿಗೆ ಹುಲ್ಲು ಅಂತ ಹೇಳ್ತೀವಿ. ಸೇಮ್ ನಿಮಗೆ ನಿಂಬೆ ಹಣ್ಣಿನ ಮೇಲಿನ ಸಿಪ್ಪೆ ಇರುತ್ತಲ್ಲ ಅದೇ ಪರಿಮಳವನ್ನು ಇದು ಬರುತ್ತೆ. ಈ ಥರ ಇರುತ್ತೆ ನೋಡಿ, ಇದ್ರ ಬೇರುಗಳು ಈ ಥರ ಇರುತ್ತೆ. ಇದು ಸಾಮಾನ್ಯ ಈಗ ಬಂದಿದೆ, ಈ ಥರ ಮೇಲುಗಡೆ ಬಂದಿದೆ. ಇದನ್ನು ರಿಪಾರ್ಟ್ ಮಾಡಬೇಕು ನಾನು. ತುಂಬ ಗಿಡಗಳನ್ನು ಕಿತ್ತಿದೆ ಇಟ್ಟಿದ್ದೀನಿ ಅಲ್ಲಿ, ಅದನ್ನು ಸಹ ತೋರಿಸ್ತೀನಿ ನಿಮಗೆ ನೋಡಿ. ಈ ಥರ ಸಸ್ಯ ಇದು ಬಂದು ಸೇಮ್ ನೀವು ಭತ್ತದ ಹುಲ್ಲಿರುತ್ತಲ್ಲ ಅದೇ ಥರ ಒಂದು ಸಸ್ಯ ಇದು. ಇದನ್ನು ನಾವು ಅಡುಗೆಗೆ ಮತ್ತು ಔಷಧಿಗೆ ಯೂಸ್ ಮಾಡ್ತೀವಿ. ಇದನ್ನು ಬೇರುಗಳನ್ನೇ ನಾವು ಕಿತ್ತು ಈ ಗಿಡವನ್ನೇ ಇದೇ ಥರ ಗಿಡವನ್ನೇ ಕಿತ್ತು ನಾವು ಬೇರೆ ಕಡೆ ನೀವು ನೆಡೋದಾದರೆ ನೆಡಬೇಕಾಗುತ್ತೆ. ಇದಕ್ಕೆ ಬೇರುಗಳು ಬೇಕಾಗುತ್ತೆ. ಆಮೇಲೆ ಮೇಂಟೆನೆನ್ಸ್ ಅಂದರೆ ಇದಕ್ಕೆ ನೀರು ಕೊಟ್ಟರೆ ಸಾಕಾಗುತ್ತೆ. ಆಮೇಲೆ ಇದು ನೋಡಿ, ಈ ಥರ ಹಾಳಾಗಿರೋ ಎಲೆಗಳನ್ನು ನಾವು ಆವಾಗವಾಗ ತೆಗೆದು ಇಟ್ಟರೆ ಇದು ನಿಮಗೆ ತುಂಬಾ ಗ್ರೀನಿಶ್ ಆಗಿರುತ್ತೆ. ಅಂತಹ ಒಂದು ಸಸ್ಯ ಇದು ಯಾವಾಗಲೂ ಗ್ರೀನಾಗಿ ಚೆನ್ನಾಗಿ ಇರುತ್ತೆ. ಆಮೇಲೆ ಇದ್ರದ್ದು ಉಪಯೋಗ ಅಂದರೆ ಸಾಮಾನ್ಯವಾಗಿ ಇದನ್ನು ಟೀಗಳಿಗೆ ಬಳಕೆ ಮಾಡ್ತಾರೆ. ಆಮೇಲೆ ಇದು ಎಕರೆಗಳಷ್ಟು ಬೆಳೆದು ಇದ್ರದ್ದು ಆಯಿಲ್ ತೆಗೆದು ಆಯಿಲ್ಲು ಔಷಧಕ್ಕೆ ಹೋಗುತ್ತೆ. ಹಾಗಾಗಿ ಇದರ ಆಯಿಲನ್ನು ತುಂಬ ಬೇಡಿಕೆ ಇರೋವಂಥದ್ದು ಇದರ ಆಯಿಲ್ಲು. ಹಾಗಾಗಿ ಈ ಗಿಡವನ್ನು ನಾವು ಏನಕ್ಕೆ ಬೆಳೆಸ್ಕೊತೀವಿ ಅಂದರೆ ಸಾಮಾನ್ಯ ಟೀಗೆ ಹಾಕಲಿಕ್ಕೆ. ಟೀ ತುಂಬಾ ಚೆನ್ನಾಗಿರುತ್ತೆ, ಇದು ತುಂಬ ಬೆನಿಫಿಟ್ಸ್ಗಳನ್ನು ಹೊಂದಿದೆ. ಆಮೇಲೆ ಡೈಜೆಷನ್ ಸಿಸ್ಟಮನ್ನು ತುಂಬ ಚೆನ್ನಾಗಿ ಮಾಡುತ್ತೆ. ಆಮೇಲೆ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ. ಹಾಗಾಗಿ ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಯೂಸ್ ಮಾಡ್ತಾರೆ ಟೀನಲ್ಲಿ. ಈ ಟೀ ನಿಮಗೆ ಸೇಮ್ ನೀವು ಯಾವ ಥರ ಈ ನಿಂಬೆಹಣ್ಣಿಂದು ಟೀ ಫ್ಲೇವರು ಅದೇ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೀ ಕುಡಿಯಲಿಕ್ಕೆ. ಈ ಥರ ನೋಡಿ, ನಾನು ಇವಾಗ ಒಂದು 4 ಗಿಡವನ್ನು ಕಿತ್ತಿಟ್ಟಿದ್ದೀನಿ ಬೇರೆ ಪಾಟ್ಗೆ ಹಾಕೋಕ್ಕೆ. ವರ್ಷಕ್ಕೊಂದು ಸರಿ ನೀವು ತೆಗೆದ್ರೆ ಸಾಕಾಗುತ್ತೆ, ಯಾಕಂದರೆ ತುಂಬ ಪಾಟ್ನಲ್ಲಿ ಫುಲ್ ಆಗಿಬಿಡುತ್ತೆ ಒಂದು ಸರಿ ನೆಟ್ಟರೆ ನೀವು ಒಂದೆರಡು ಗಿಡ. ಹಾಗಾಗಿ ಇದು ನೋಡಿ, ಭತ್ತದ ಹುಲ್ಲಿರುತ್ತಲ್ಲ ಸೇಮ್ ಅದೇ ಥರ ಶಾರ್ಪ್ನೆಸ್ ಇರುತ್ತೆ ಈ ಗಿಡದಲ್ಲಿ ನೋಡಿ. ಇದು ನಾನೀಗ ಅಡುಗೆ ಮನೆಯ ಕಿಟಕಿಯಲ್ಲೇ ನೆಟ್ಕೊಂಡಿದ್ದೀನಿ, ಅಲ್ಲೇ ಒಂದು ಪಾಟಲ್ಲಿ ಹೊರಗಿಂದ ಆ ಪಾಟು ನನ್ನ ಕೈಗೆ ಸಿಗೋ ಹಾಗೆ ಇಟ್ಕೊಂಡಿದ್ದೀನಿ. ಯಾಕಂದರೆ ಇದನ್ನು ನಾನು ಸಾಮಾನ್ಯವಾಗಿ ಯಾವಾಗಲೂ ಟೀಗೆ ಬಳಕೆ ಮಾಡ್ತಾ ಇರ್ತೀನಿ. ಟೀ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ನಿಮಗೆ. ಹಾಗಾಗಿ ಈಗ ನಾನು ನಿಮಗೆ ಟೀಯನ್ನು ಮಾಡೋದು ತೋರಿಸ್ತೀನಿ. ಸಾಮಾನ್ಯವಾಗಿ ಬೇರೆ ದೇಶಗಳಲ್ಲಿ ಈ ಕೊಂಬೆ ಇರುತ್ತಲ್ಲ ಇದನ್ನು ಸಹ ಹಾಕಿ ಈ ಹುಲ್ಲನ್ನು ಹಾಕಿ ಟೀ ಮಾಡ್ತಾರೆ. ನಾವು ಸಾಮಾನ್ಯವಾಗಿ ಬರೀ ಹುಲ್ಲನ್ನು ಮಾತ್ರ ಸ್ವಲ್ಪ ಹಾಕ್ತೀವಷ್ಟೇ ಫ್ಲೇವರ್ಗೆ. ಅವರು ಇದೆಲ್ಲ ಇದೆಯಲ್ಲ ದಂಟೆಲ್ಲ ಹಾಕಿ ಅದನ್ನು ತುಂಬ ಹೊತ್ತು ಕುದಿಸಿ ಮಾಡ್ತಾರೆ. ಆ ಟೀನು ತುಂಬ ಚೆನ್ನಾಗಿರುತ್ತೆ, ಒಂದು ಸರಿ ಮಾಡಿದ್ದೆ ನಾನು. ಹಾಗಾಗಿ ಇನ್ನೊಂದು ಸರಿ ನಾನು ನಿಮಗೆ ಆ ಟೀಯನ್ನು ತೋರಿಸ್ಕೊಡ್ತೀನಿ. ನಾನು ಈಗ ಮಾಮೂಲಿ ಟೀ ಮಾಡ್ತೀವಲ್ಲ ಅದು ಮಾಡ್ತಾ ಇದ್ದೀನಿ. ಒಂದು ಲೋಟ ನೀರು, ಎರಡು ಲೋಟ ಹಾಲು ಹಾಕಿದ್ದೀನಿ, ಹಾಗೆ 2.5 ಸ್ಪೂನಷ್ಟು ಸಣ್ಣ ಸ್ಪೂನಲ್ಲಿ ಪುಡಿ ಹಾಕಿದ್ದೀನಿ. ನೀವು ಯಾವುದಾದ್ರು ಟೀ ಪುಡಿ ಯೂಸ್ ಮಾಡ್ತೀರಾ ಅದು ಹಾಕಿ, ಹಾಗೆ ನಾನು ಸಕ್ಕರೆಯನ್ನು 2.5 ಸ್ಪೂನಷ್ಟು ಹಾಕಿದ್ದೀನಿ. ಅದನ್ನು ನೀವು ಟೀ ಮಾಡುವಾಗ ಸಾಮಾನ್ಯವಾಗಿ ಈ ಥರ ಕುದೀತಾ ಇರಬೇಕಾದ್ರೆ ಟೀಯನ್ನು ಈ ಥರ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದರೆ ನಿಮಗೆ ತುಂಬ ಟೀದು ಫ್ಲೇವರ್ ಇರುತ್ತಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಒಂದು ಸರಿ ಈ ಥರ ಮಾಡಿ ನೋಡಿ ಟೀನ. ಆಮೇಲೆ ನಾವು ಈ ಲಾಸ್ಟಿಗೆ ಕುದ್ದು ಇಳಿಸುವ ಟೈಮಿಗೆ ಈ ಎಲೆಗಳನ್ನು ಹಾಕ್ಕೊಳ್ತೀವಿ. ಈ ಥರ ನೀವು ಸ್ಪೂನಲ್ಲಿ ತಿರುಗಿಸ್ತಾ ಟೀ ಮಾಡ್ತಾ ಇದ್ದರೆ ಅದು ತುಂಬ ಟೀದು ಫ್ಲೇವರು ಚೆನ್ನಾಗಿರುತ್ತೆ. ಈಗ ಲಾಸ್ಟಿಗೆ ನಾನು ಈ ಕೊನೆಯಲ್ಲಿ ಈ ಹುಲ್ಲನ್ನು ಹಾಕ್ತಾ ಇದ್ದೀನಿ. ಇದು ಲೆಮನ್ ಗ್ರಾಸ್ ನಿಮಗೆ. ಈಗ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮುಚ್ಚಿಟ್ಕೊಂಡ್ಬಿಟ್ಟು ಆಮೇಲೆ ಸೋಸಿದರೆ ನೀವು ಅದರ ಫ್ಲೇವರು ಸೇಮ್ ನೀವು ನಿಂಬೆ ಹಣ್ಣಂದು ಫ್ಲೇವರ್ ಬರುತ್ತಲ್ಲ ಮೇಲಿನ ಸಿಪ್ಪಿದ್ದು ಅದೇ ಫ್ಲೇವರ್ ಇರುತ್ತೆ. ತುಂಬಾ ಟೇಸ್ಟಿ ಆದಂತಹ ಟೀ ಅಂತ ಹೇಳ್ಬೋದು. ನಿಂಬೆ ಹಣ್ಣು ಯಾರಿಗೆ ಇಷ್ಟ ಆಗುತ್ತೋ ಅವರಿಗೆಲ್ಲ ಆ ಫ್ಲೇವರು ತುಂಬ ಇಷ್ಟ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ನಾನೀಗ ನಿಮಗೆ ಇದನ್ನು ಗ್ರೀನ್ ಟೀಗೂ ಸಹ ನಾವು ಹಾಕ್ತೀವಿ. ಗ್ರೀನ್ ಟೀನೂ ಸಹ ಅದೇ ಫ್ಲೇವರ್ ಬರುತ್ತೆ, ಆಗ ಕುಡಿಲಿಕ್ಕೆ ತುಂಬ ಚೆನ್ನಾಗುತ್ತೆ. 2 ಲೋಟ ನೀರು ಹಾಕಿದ್ದೀನಿ, ಹಾಗೆ 2 ಪೌಚ್ಗಳನ್ನು ಹಾಕ್ತಾ ಇದ್ದೀನಿ ಗ್ರೀನ್ ಟೀದು. ನೀವು 1 ಲೋಟ ನೀರು ಹಾಕಿದರೆ 1 ಪೌಚ್ ಹಾಕಿದರೆ ಸಾಕಾಗುತ್ತೆ. 2 ಲೋಟ ಹಾಕಿರೋದ್ರಿಂದ ನಾನು 2 ಸ್ವಲ್ಪ ಕುದ್ದ ತಕ್ಷಣ ನಾನೀಗ
ಎರಡು ಪೌಚು ಗ್ರೀನ್ ಟೀ ಪೌಚನ್ನು ಹಾಕ್ತಾ ಇದ್ದೀನಿ. ಈಗ ಲಾಸ್ಟಿಗೆ ಎಲೆಯನ್ನು ಹಾಕಿ ಗ್ಯಾಸ್ ಆರಿಸ್ಬಿಟ್ರೆ ನೀವು, ಆನಂತರ ಇದನ್ನು ಶೋಧಿಸ್ಕೊಂಡು ಹೀಗೆ ಕುಡಿದ್ರೆ ಸೇಮ್ ಅದೇ ನಿಮಗೆ ಆ ಲೆಮನ್ದೆ ಪರಿಮಳ ಬರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ನಾನು ಇದರಲ್ಲೇ ಬೇರೆ ಟೀನೂ ಹೇಳ್ಕೊಡ್ತೀನಿ, ಬರೀ ಆ ಲೆಮನ್ ಗ್ರಾಸು ಮತ್ತು ಶುಂಠಿ ಹಾಕಿ ಮಾಡೋ ಅಂಥದ್ದು ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನೊಂದು ಸರಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.